ಮಾದೇಶ ಮಾದೇಶ ಏನ್ ಮಾಡಕತ್ತಿಯೋ ಮಾದೇಶ ನಮ್ಮ ಹೊಲಕ್ಕ ಒಂದಿನ ಕೆಲಸಕ್ಕಾರೆ ಬಾ ಎಡಿ ಯಾವ ಆಳು ಸಿಗೋ ನೀನು ನನ್ನ 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 ಡಿಗ್ರಿ ಮುಗಿದ ಮಾಸ್ಕಡ್ತಂತ ಏನು ಏನ್ ಮನುಷ್ಯ ನೀನ ಆಸೆದಾಗ ನಿನ್ ಕೇಳಕ್ ಬಂದ್ರೆ ಬಳೆ ಹಂಗ ಮಾಡ್ತೀಯಲ್ಲ ಬ್ಯಾಡೋಗು ಮಾದೇಶ ಅಂತ ಕೂಗಿದ್ದೆ ಆಳು ಸಿಗ್ರಾಕ ಹೆಂಗ್ ಬೇಕಾದಂಗ್ ಬೈದ್ನು ಗುಡಿ ಕಡೆ ಬಾರೋ ಆನಂದನು ಅಲ್ಲೇ ಬರ್ತೀನಿ ಅಂದಾನ ಅಲ್ಲೇ ಮಾತಾಡೋನು ಆನಂದಗೆ ಏನ ಸ್ವಲ್ಪ ಮಾದೇಶ್ ಬೇದನಂತ ಮನ್ಸಿಗೆ ಮಾಡ್ಕೊಂಡ ನಮ್ಮ ಆನಂದಗ ಮಾದೇಶ್ ಬೇದನಂದ್ರ ಏನು ಮರೆಯ ಆನಂದ್ ಅಂತ ಹುಡುಗಲ್ಲ ತನ್ನ ಕೆಲಸ ಹತ್ತು ತಾತು ಸುಮ್ಮನೆ ಇರಾವ ಆನಂದನ ಅಂದ ಫೋನ್ ಹಚ್ಚಿದ್ದ ಎನ್ನ ಹಿಂಗ ಮಾದೇಶನ್ನ ಆಳು ಸಿಗ್ಲಾರ್ಕ ಕೆಲ್ಸಕ್ಕೆ ಕೇಳಕ್ ಹೋಗಿದ್ದೆ ಬಾರಪ್ಪ ಒಂದ್ ದಿವಸ ಅಂತಂದ್ರೆ ಯಾಕಡೆ ಬೇಕ ಕಡೆ ಮಾತಾಡಿ ಬಿಡಾಕ ಹೋಗಿದ್ನಂತ ಲೋ ಮರೆ ಹೋಲಿ ಬಿಡ ಅವನ್ ಅವನಿಂದಿರುತ್ತ ಹೌದೇನೋ ಆನಂದ ಇದೆಲ್ಲ ಆಗಿದ್ದು ಕರೆಯನಾ ನಮ್ಮ ಹುಡುಗಗೆ ಭೇದ ಅನ್ನಂದ್ರೆ ನಾವೇನಾರ ಮಾಡಬೇಕಾಗತ್ತ ಸಾಲಿ ಕಲ್ತಿನ ಅನ್ನೋ ಸೊಕ್ಕ ಐತಲ್ಲ ಅವಾಗ ಮದೇಶೆ ಮದೇಶೆ ಏನ್ ಮಾಡೈತು ನನ್ನ ಮೊಬೈಲ್ ಒಂದು ಮೆಸೇಜ್ ಬಂದೈತೆ ನೋಡು ಮೆಸೇಜ್ ಫೋನ್ ಬರತ್ತಾಗ ನಾ ಒಂದು ಕೋಟಿ ರೂಪಾಯಿ ಗೆಲ್ತೇನೆ ಅಂತ ಅನ್ನಕತ್ತಾರ ನೋಡು ಅಂತ ನನ್ನ ಬದ್ಲಿ ನೀನು ಕೆತ್ಕೊಂಬಿ ನೀನೇ ಕೆತ್ಕೊಂಬಂದ್ ನೀನ ಸಂಕಾರ ಆಗೋಮರಿ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಕೌನ್ ಬನ್ನೇಗಾಕ ರೋಡ್ ಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ನಮ್ಮ ಈ ಹಾಟ್ ಸೀಟ್ಗೆ ಆಯ್ಕೆಯಾಗಿ ಬಂದಿದ್ದಾರೆ ಮುಗ್ಲಗಡಿ ಮಾದೇಶ್ ಅವರು ಮಾದೇಶ್ ಅವರೇ ನಿಮ್ಮ ಹಾಟ್ ಸೀಟ್ಗೆ ಕೂತ್ಕೊಳ್ಳಿ ಮಾದೇಶ್ ಅವರೇ ಕರೋಡ್ಪತಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಿರಲ್ಲ ನಿಮಗೆ ಹೇಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಸರ್ ತುಂಬ ಖುಷಿ ಆಗ್ತಾ ಇದೆ ಅಲ್ಲ ಇದೇ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಮಾದೇಶ್ ಅವರೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಂಪ್ನಿಯ ಕೆಲವೊಂದಿಷ್ಟು ರೂಲ್ಸ್ಗಳಿವೆ ಅವನ್ನ ಹೇಳ್ತೀನಿ ಕೇಳ್ಕೊಳ್ಳಿ ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟು 7 ಪ್ರಶ್ನೆಗಳಿರ್ತವೆ 7 ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಹೇಳಬೇಕು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ ತಕ್ಷಣವೇ ಆ ಪ್ರಶ್ನೆಯ ಬಹುಮಾನವನ್ನು ಆಗಿಂದಾಗೆ ಕೊಟ್ಬಿಡ್ತೀವಿ ನಿಮಗೆ ಉತ್ತರ ಹೇಳುವಂತಹ ಸಂದರ್ಭದಲ್ಲಿ ತೊಂದರೆಗಳಾದರೆ 3 ಹೆಲ್ಪ್ಲೈನ್ಗಳಿರ್ತವೆ ಆ 3 ಹೆಲ್ಪ್ಲೈನ್ಗಳನ್ನು ನೀವು ಬಳಸ್ಬೋದು ಮೊದಲನೇದಾಗಿ ಫೋನ್ ಆ ಫ್ರೆಂಡ್ ಇರುತ್ತೆ 50-50 ಆ್ಯಂಡ್ ಆಡಿಯನ್ಸ್ 3 ಹೆಲ್ಪ್ಲೈನ್ಗಳನ್ನು ಒಂದೇ ಪ್ರಶ್ನೆಗೆ ಉಪಯೋಗಿಸ್ಬೋದು ಒಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಹೇಳ್ತಾ ಹೋದಲ್ಲಿ ನಿಮ್ಮ ಜೀವನವನ್ನು ನೀವು ಸೆಟ್ಲ್ ಮಾಡ್ಕೋಬೋದು ಕಾರ್ಯಕ್ರಮ ಚಲೋ ಮಾಡೋಣ ಶೋರಾ ಏನು ಡೌಟ್ ಇಲ್ವಾ ಇದೇ ಜೋಶಲ್ಲಿ ಕಾರ್ಯಕ್ರಮ ಚಲೋ ಮಾಡೋಣ ಮಾದೇಶ್ ಅವರೇ ನಿಮ್ಮ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಈ ರೀತಿಯಾಗಿದೆ ಕಾಡುಗಳ್ಳ ವೀರಪ್ಪನ್ ಯಾರು ನಿಮ್ಮ ಆಯ್ಕೆಗಳು ಬಂದುಬಿಟ್ಟು ಈ ರೀತಿಯಾಗಿದೆ ಆಪ್ಷನ್ಸ್ ಎ ಏಕದಂತ ಆಪ್ಷನ್ ಬಿ
ದಂತ ವೈದ್ಯ, ಆಪ್ಷನ್ ಸಿ ದಂತ ಚೋರ, ಆಪ್ಷನ್ ಡಿ ದಂತ ರೋಗಿ. ಇವಾಗ ನಿಮ್ಮ ಸಮಯ ಪ್ರಾರಂಭವಾಗಿದೆ, ಸರಿಯಾದ ಉತ್ತರವನ್ನು ಹೇಳಿ. ಏನ್ರಿ ನೀವು ಅನೇಕ ಬಂದಿಗೆ ಟಫ್ ಕ್ವಶನ್ ಕೇಳಿದ್ರಲ್ಲ, ನೋಡಿ ವಿಚಾರ ಮಾಡಿ ಸರಿಯಾದ ಉತ್ತರ ಕೊಡಿ, ನಿಮ್ಮ ಟೈಮ್ ಇವಾಗ ಮುಗಿತಾ ಇದೆ. ದಂತ ಚೋರ ಶೋರ ಶೋರ್ ನೋಡಿ, ಬೇರೆ ಆಪ್ಷನ್ಸ್ ಏಕದಂತ ಯಾಕಾಗಿರಬಾರ್ದು? ಮಾದೇಶ್ ಅವರೇ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಾ, ಯಾವ ಬಹುಮಾನದ ನಿರೀಕ್ಷೆಯಲ್ಲಿದ್ದೀರಾ? ಮೊದಲನೇ ಬಹುಮಾನ ಏನು, ಒಂದು 10,000 ರೂಪಾಯಿ ಕೊಡ್ತಿರ್ಬೇಕ್ರೆ. 10,000 ಬರುತ್ತೆ ಅನ್ನೋ ನಿರೀಕ್ಷೆ ಒಳಗಿದ್ದೀರಾ? ನೋಡೋಣ, ನೀವು 10,000 ರೂಪಾಯಿ ನಿರೀಕ್ಷೆ ಮಾಡ್ತಾ ಇದ್ದೀರಾ, ನಮ್ಮ ಕಂಪ್ನಿಯವರು ಏನು ಕಳಿಸ್ತಾರೆ ಅಂತ. ಗುರುಗಳೇ, ಇವರು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ್ದಾರೆ, ಅವರ ಬಹುಮಾನವನ್ನು ಕಳಿಸುವಂತಹ ಕೆಲಸ ಮಾಡಿ ಪ್ಲೀಸ್. ಮಾದೇಶ್ ಅವರ ಮೊದಲನೇ ಪ್ರಶ್ನೆ ಬಹುಮಾನ ಕಳಿಸಬೇಕಾಗಿ ವಿನಂತಿ. ಓಕೆ ಮಾದೇಶ್ ಅವರೇ, ನಿಮಗಾಗಿ ನಮ್ಮ ಕಂಪ್ನಿಯವರು ಬಹುಮಾನ ಕಳಿಸಿದ್ದಾರೆ. ಯಾವ ಬಹುಮಾನ ಕಳಿಸಿದ್ದಾರೆ ಅಂತ ನೋಡೋಣ. ನೀವು ದುಡ್ಡು ನಿರೀಕ್ಷೆ ಮಾಡಿದ್ರಿ, ಆದರೆ ನಮ್ಮ ಕಂಪ್ನಿಯವರು ನಿಮಗೆ ನೀಡಿದಂತಹ ಬಹುಮಾನ, ಯಾವ ಬಹುಮಾನದ ನಿರೀಕ್ಷೆ ಒಳಗಿದ್ರಿ ನೀವು? 10,000 ರೂಪಾಯಿ. ಆದರೆ ನಮ್ಮ ಕಂಪ್ನಿಯವರು ನಿಮಗೆ ಕೊಟ್ಟಿದ್ದಾರೆ 1 ಕೆಜಿ ರದ್ದಿ ಪೇಪರ್ ಗೆದ್ದಿದ್ದೀರಾ ಮಾದೇಶ್ ಅವರೇ, ತೆಗೆದುಕೊಳ್ಳಿ ನಿಮ್ಮ ಬಹುಮಾನವನ್ನು. ಮಾದೇಶ್ ಅವರೇ, ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಉಪಯೋಗಕ್ಕೆ ಬಂದೇ ಬರುತ್ತೆ, ಉಪಯೋಗಕ್ಕೆ ಬರದೇ ಇರುವಂಥ ವಸ್ತು ಯಾವುದೇ ಇಲ್ಲ. ನಮ್ಮ ಕಂಪ್ನಿಯವರು ಕೊಟ್ಟಿರುವಂಥ ಬಹುಮಾನವನ್ನು ತೆಗೆದುಕೊಳ್ಳಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಭಿನ್ನ 1,000 5,000 ದುಡಿದು ಹಂಗ ಅನ್ನೋದು. ಮಾದೇಶ್ ಅವರೇ, ನಿಮ್ಮ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿ ಆಗಿದೆ. ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು? ನಿಮ್ಮ ಆಯ್ಕೆಗಳು ಬಂದ್ಬಿಟ್ಟು ಈ ರೀತಿಯಾಗಿದೆ. ಆಪ್ಷನ್ ಎ ಚೂಟಿ ಚೂಟಿ ಕೊಂದನು, ಆಪ್ಷನ್ ಬಿ ಕಚ್ಚಿ ಕಚ್ಚಿ ಕೊಂದನು, ಆಪ್ಷನ್ ಸಿ ಒದ್ದು ಒದ್ದು ಕೊಂದನು, ಆಪ್ಷನ್ ಡಿ ಗುದ್ದಿ ಗುದ್ದಿ ಕೊಂದನು. ಇವಾಗ ನಿಮ್ಮ ಟೈಮ್ ಪ್ರಾರಂಭವಾಗಿದೆ. ಭೀಮ ದುರ್ಯೋಧನನನ್ನು ಚೂಟಿ ಚೂಟಿ ಕೊಂದಿಲ್ಲ, ಕಚ್ಚಿ ಕಚ್ಚಿ ಅಂತಲೂ ಕೊಂದಿಲ್ಲ, ಆಪ್ಷನ್ ಡಿ ಗುದ್ದಿ ಗುದ್ದಿ ಕೊಂದನು. ಆಪ್ಷನ್ ಡಿ ಗುದ್ದಿ ಗುದ್ದಿ ಕೊಂದನು. ಓಕೆ ಶೋರ್, ಆಪ್ಷನ್ಸ್ ಡಿ ಗುದ್ದಿ ಗುದ್ದಿ ಕೊಂದನು. ಶೋರಾ? ನೋಡಿ ವಿಚಾರ ಮಾಡಿ, ಇನ್ನೂ ಟೈಮ್ ಇದೆ. ನಿಮ್ಮ ಉತ್ತರ ಸರಿಯಾಗಿದೆ ಮಾದೇಶ್ ಅವರೇ. ಮಾದೇಶ್ ಅವರೇ, ಸರಿಯಾದ ಉತ್ತರ ಹೇಳಿದ್ದೀರಾ, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇವಾಗ ಯಾವ ಬಹುಮಾನದ ನಿರೀಕ್ಷೆಯಲ್ಲಿದ್ದೀರಾ? ಮೊನ್ನೆಕ್ಕಂದ್ರೆ ರದ್ದಿ ಪೇಪರ್ ಕೊಟ್ಟರೆ, ಈಗ ರೊಕ್ಕ ಕೊಡ್ರಿ, ಖರ್ಚು ಇರಾಕಿಲ್ಲ. ನಮ್ಮ ಕಂಪ್ನಿ ಯಾವ ಬಹುಮಾನವನ್ನು ಕೊಟ್ಟಿರ್ತದೆ ಅದನ್ನು ಕೊಡ್ತೀವಿ. ಆವಾಗಂತೂ ರದ್ದಿ ಪೇಪರ್ ಬಂದಿತ್ತಲ್ಲ, ಇವಾಗ ಏನು ಬರುತ್ತೆ ಅಂತ ನಿರೀಕ್ಷೆ ಒಳಗಿದ್ದೀರಾ? ಈಗ ರೊಕ್ಕ ಕೊಡ್ರಿ, ಖರ್ಚು ಇರಾಕಿಲ್ಲ. ರೊಕ್ಕ ಕೊಡಬೇಕು, ನೋಡೋಣ ನಮ್ಮ ಕಂಪ್ನಿಯವರು ಏನು ಕಳಿಸ್ತಾರೆ ಅಂತ. ಓಕೆ ಗುರುಗಳೇ, ಮಾದೇಶ್ ಅವರ ಎರಡನೇ ಪ್ರಶ್ನೆಯ ಬಹುಮಾನವನ್ನು ಕಳಿಸಿ ಪ್ಲೀಸ್. ಓಕೆ, ನಿಮ್ಮ ಬಹುಮಾನ ಬಂದಿದೆ. ಯಾವ ಬಹುಮಾನ ನಿರೀಕ್ಷೆ ಮಾಡಿದ್ರಿ ಮಾದೇಶ್ ಅವರೇ? ರದ್ದಿ ಪೇಪರ್ ಕೊಟ್ಟರೆ, ಈಗ ರೊಕ್ಕ ಕೊಡ್ರಿ, ಖರ್ಚು ಇರಾಕಿಲ್ಲ. ನಿಮಗೆ ನಮ್ಮ ಕಂಪ್ನಿಯವರು ಕೊಟ್ಟಿರುವಂತಹ ಬಹುಮಾನ ಬಂದ್ಬಿಟ್ಟು ತಟ್ಟೆಯನ್ನು ಕೊಟ್ಟಿದ್ದಾರೆ, ತೆಗೆದುಕೊಳ್ಳಿ ನಿಮ್ಮ ಬಹುಮಾನವನ್ನು. ಈ ತಟ್ಟೆ ತಗೊಂಡು ಏನು ಮಾಡ್ರಿ? ನಮ್ಮ ಕಂಪ್ನಿಯವರು ಕೊಟ್ಟಿರುವಂತಹ ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಉಪಯೋಗಕ್ಕೆ ಬರಲ್ಲ ಅಂತ ತಿಳ್ಕೊಬೇಡಿ, ಎಲ್ಲ ವಸ್ತುಗಳು ಉಪಯೋಗಕ್ಕೆ ಬಂದೇ ಬರ್ತವೆ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಬಹುಮಾನವನ್ನು ತೆಗೆದುಕೊಂಡು ಕುಂತ್ಕೊಳ್ಳಿ. ಅನಾಹುತ ಬಹುಮಾನ ಕೊಡ್ರಪ್ಪ ನೀವು, ಅನಾಹುತ ಬಹುಮಾನ ಕೊಡ್ರಪ್ಪ ನೀವು. ಇಲ್ಲ, ಕಂಪ್ನಿಯವರು ಅವ್ರ ಕೈಯಿಂದ ಕೊಟ್ಟು ಕಳಿಸ್ತಾ ಇದ್ದಾರೆ, ಅವ್ರು ತಂದು ಕೊಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ನಿಮ್ಮ ಬಹುಮಾನವನ್ನು ನೀವು ತೊಗೊಂಡಿದ್ದೀರಾ? ಸರ್ ನಾ ನಿಮ್ದೆಲ್ಲ ನೋಡಿನ್ರಿ. ಏನ್ರಿ ಅದು? ಜಾಕರ್ ಕಟ್ ಫಿಲಮ್ ರೀ ಸರ್. ಮೂವಿ ನೋಡಿದಾರಾ? ಹಾಗಾದ್ರೂ ಅನ್ರಿ, ನಾನೇನೋ ತಿಳ್ಕೊಂಡಿದ್ದೆ. ಮಾದೇಶ್ ಅವರೇ, ನಿಮ್ಮೂರಲ್ಲಿ ನಿಮ್ಮನ್ನ ಯಾರಾದರೂ ಕೆಲ್ಸಕ್ಕೆ ಕರೆದ್ರೆ ಹೋಗಲ್ಲ ಅಂತಿರಲ್ಲ, ಯಾಕೆ ಸರ್? ದಿನ 100 500 ದುಡಿ ಕಾಲು ಹೋಗಿದ್ದು ಏನಿತ್ತು? 1,000 5,000 ದುಡಿ ಕಾಲು 1,000 5,000 ದುಡಿತೀರಾ?
ಪಟಾಲಲೆ ಮಳ್ಳ ಕಟ್ ಚಟ ಮಾದೇಶವರೇ ನಿಮ್ಮ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಯಮರಾಜನ ವಾಹನ ಯಾವುದು ನಿಮ್ಮ ಆಯ್ಕೆಗಳು ಬಂದ್ಬಿಟ್ಟು ಈ ರೀತಿಯಾಗಿದೆ ಆಪ್ಷನ್ಸ್ ಎ ಪಲ್ಸರ್ 200 ಬೈಕ್ ಆಪ್ಷನ್ಸ್ ಬಿ ಮಾರುತಿ 800 ಕಾರ್ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಕೋಣ ನಿಮ್ಮ ಕಾರ್ಯಕ್ರಮ ಕಾರಣವಾಗಿದೆ ಸರಿಯಾದ ಉತ್ತರವನ್ನು ಹೇಳಿ ಆಪ್ಷನ್ ಡಿ ಕೋಲ ಮಹೇಶ್ವರೇ ನೀವು ಹೇಳ್ತಾ ಇದ್ದೀರಾ ಆಪ್ಷನ್ ಡಿ ಕೋಲ ಅಂತ ಹೇಳಿ ನಿಮ್ಮ ಉತ್ತರ ಮಹೇಶ್ವರೇ ನಿಮ್ಮ ಉತ್ತರ ಸರಿಯಾಗಿದೆ ಮಹೇಶ್ವರೇ ನಿಮ್ಮ ಉತ್ತರ ಸರಿಯಾದ ಉತ್ತರವನ್ನು ಕೊಟ್ಟಿದ್ದರೆ ಯಾವ ಹವಾಮಾನದಲ್ಲಿ ಹೆಚ್ಚಾಗಿದ್ದೀರಾ ಮಹೇಶ್ವರೇ ನಿಮ್ಮ ಓಕೆ ಟೈಮ್ ಆಯ್ತು ಮುಂದಿನ ಎಪಿಸೋಡಲ್ಲಿ ನೋಡೋಣ.